ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವರು ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರುವವರು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅವಶ್ಯಕತೆ ಅರ್ಹತೆ ಇರುವಂತಹ ವ್ಯಕ್ತಿ. ಸಿದ್ದರಾಮಯ್ಯ ಅವರು ಬಾದಾಮಿಗೆ ಹೋಗಿ ನಿಂತ್ಕೊಳ್ಳೋದಾದ್ರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಯಾಕೆ ನಿಂತ್ಕೋಬಾರದು ಅನ್ನೋ ಪ್ರಶ್ನೆನ ಕಾಂಗ್ರೆಸ್ನವರೇ ಕೇಳ್ಕೋಬೇಕಾಗಿರುವಂಥದ್ದು. ಈಗ ನಮ್ಮ ಮೂಲ ಪಕ್ಷದವ್ರು ಕೇಳ್ಕೋಬೇಕು, ನನ್ನ ಮಾತೃಪಕ್ಷದವರು ಅದನ್ನೇ ಕೇಳ್ಕೋಬೇಕೀಗ. ಮತ್ತೆ ಅದೇ ಸಿದ್ದರಾಮಯ್ಯನವರು ಅದ್ಯಾವ ಬಾಯಲ್ಲಿ ಕುಮಾರಸ್ವಾಮಿ ಹೊರಗ್ಲವನು ಕುಮಾರಸ್ವಾಮಿ ಹೊರಗ್ಲವನು ಅಂತ ಹೇಳ್ತಾರೋ, ಅವರೇ ಹೊರಗಡೆ ಊರೆಲ್ಲ ಸರ್ವೆ ಮಾಡಿಸ್ಕೊ ಬಂದ್ಬಿಟ್ಟು ಹಿಂಗೆ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ಇವ್ರದ್ದು ಯಾವ ತರಹದ ನಾಲ್ಗೆ, ಯಾವ ತರಹದ ಮನಸ್ಥಿತಿ, ಇವರ ವಿಚಾರಗಳೇನು ಅಂತನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವ್ರಿಗೆ ಈ ಸಾರಿ ನಾವು ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ, ಈ ಜಿಲ್ಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸುವಷ್ಟು ಕಠೋರ ಆಗಬಾರದು. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸಾರಿ ಗೆಲ್ಲಿಸ್ಕೊಳ್ಳಬೇಕಾಗಿದೆ. ನೀವು ಯಾರನ್ನ ಹೊರಗಲವರು ಅಂತ ನೀವು ಕುಮಾರಸ್ವಾಮಿಗನ್ನವರು ಇದೇ ಜಿಲ್ಲೆಯ ಜನ ಬೆಂಗಳೂರು ಮೈಸೂರಲ್ಲಿ ಕನಿಷ್ಠ ಅಂತಂದ್ರು ಕೂಡ ಒಂದು 4-5 ಲಕ್ಷ ಜನ ಬೆಂಗಳೂರಲ್ಲಿ ಇರೋರಿದ್ದಾರೆ. ಆದರೆ ಅವರೆಲ್ಲರ ವೋಟರ್ ಐ ಡಿ ವೋಟ್ಗಳು ಅವ್ರವ್ರ ಹಳ್ಳಿಗಳಲ್ಲೇ ಇದ್ದಾವೆ. ಬೆಂಗಳೂರಲ್ಲಿದ್ದರು ಅವ್ರ ಹಳ್ಳಿಲೇ ವೋಟ್ ಇಟ್ಕೊಂಡು ಬಂದು ವೋಟ್ ಹಾಕ್ತಾರೆ. ಆದರೆ ನೀವು ನಿಲ್ಲಿಸಿರೋ ಕ್ಯಾಂಡಿಡೇಟು ಈ ಜಿಲ್ಲೆಲ್ಲೇ ಹುಟ್ಟಿದ್ರು, ವೋಟರ್ ಐ ಡಿ ಮಾತ್ರ ಮಹಾಲಕ್ಷ್ಮಿ ಲೇಔಟಲ್ಲಿ ಇಟ್ಕೊಂಡಿರೋರು, ಹೆಂಗೆ ಈ ಜಿಲ್ಲೆಯವನಾಯ್ತಾನೆ? ನಾವು ಒಂಚೂರು ಅರ್ಥ ಮಾಡ್ಕೋಬೇಕಲ್ಲ ಇದನ್ನೆಲ್ಲ. ಆದರೆ ಈ ಹುನ್ನಾರದ ಮಾತುಗಳನ್ನು ಆಡಿಸ್ತಿರೋರು ಯಾರು, ಮೂಲ ಕಾರಣಕರ್ತ ಯಾರು ಅಂತ ನೋಡಿದ್ರೆ ಒಬ್ಬ ಗರ್ಭಗುಡಿಯಲ್ಲಿ ಕೂತಿರೋರೊಬ್ರು ಮೈಸೂರು ವರ್ಣ ಕ್ಷೇತ್ರದವರೊಬ್ರು ಇದ್ದಾರೆ. ಈ ಜಿಲ್ಲೆ ಒಳಗಡೆ ಒಬ್ಬನ್ನ ಎತ್ತುಕಟ್ಟು ಬಿಟ್ಟಿದ್ದಾರೆ. ಆ ಎತ್ತುಕತ್ತಿಟ್ಟಿರುವಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರನ್ನು ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರನ್ನು ನೋಡಿ ಈ ಚಲುರಾಯ ಸ್ವಾಮಿ ನವಿಲು ನೋಡಿ ಕೆಂಬುತ ಪುಕ್ಕ ತರ್ಕೊಂಡಂಗೆ ಆಡ್ತಾವ್ರೆ. ಎಲ್ಲರೂ ಎಲ್ಲದೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಎಲ್ಲದೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ನೈಜವಾದಂತಹ ಕಳಕಳಿ ಏನಿದೆಯೋ ಆ ಕಳಕಳಿ ಮುಂದೆ ನೀವು ಜನಗಳ ಹತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಇರೋನು, ಈಗ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಬಹಳ ಮುತುವರ್ಜಿಯಿಂದ ನೋಡ್ಕೋತಾ ಇದೆಯೇ? ಎಲ್ಲಿವರೆಗೆ ಮುತುವರ್ಜಿಯಿಂದ ನೋಡ್ಕೋತೀಯ? ಇದು ಮಾನವೀಯ ಸಂದೇಶದ ಜನವಾಹಿನಿ.